नमस्कार न्यूस 12 पीएम गे स्वागत नानु पृथ्वीराज अरनहल्ली ड्रग केस नल्ली नटी मणियरिगे संकष्ट शुरुवागुत्त अन्नुवंत प्रश्ने एत्तिदे ड्रग्स केस नल्ली नटियरागिरुवंत संजना मत्तु रागिणिगे मत्ते संकष्ट शुरुवागुवंत लक्षणगळिद्दंते कानिस्ता इदे आरोपिगळु ड्रग्स सेविसिरुवंतद्दु एफएसएल नल्ली साबीतागिदेयंते बट आ ओंदु साबीतागिरुवंतवर हेसरल्ली रागिणी मत्तु संजनावर हेसरिदेयो इन्नु गोत्तिल्ल नटियरद्दु सेरि हलवर एड सैंपल एफएसएल गे रवाने माड्लागित्तु एड सैंपल हैदराबाद गे कळुहिसिद्रु सीसीबी पोलीसरु कळेद ओंदु वर्षद अवधियल्लि दाखलादंत ड्रग्स प्रकरणगळ विचारक्के संबंधपट्टंते सीएफएसएल गे कळुहिसलागित्तु आ ओंदु अंद्रे सैंपल गळन्न कळुहिसलागित्तु हलवु आरोपिगळु ड्रग्स सेविसिरुवंतद्दु दृढ़पट्टंत माहिती लभ्यवागिदे ಈ ಪರೀಕ್ಷೆಯ ವರದಿ ಸಿಸಿಬಿ ತನಿಖಾಧಿಕಾರಿಗಳ ಕೈ ಸೇರಿದೆ ಬೇಲ್ ಪಡೆದು ಹೊರಗಿರುವಂತ ಆರೋಪಿಗಳಿಗೆ ಸಂಕಷ್ಟ ಶುರುವಾಗುತ್ತೆ ಏಕೆಂದರೆ ಕೆಲವರು ಡ್ರಗ್ ಸೇವಿಸಿರುವಂತದ್ದು ಅದರಲ್ಲಿ ರುಜುವಾತ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರೆಲ್ಲ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಅವರ ಹೆಸರು ಆ ಒಂದು ಎಫ್ಎಸ್ಎಲ್ ವರದಿಯಲ್ಲಿ ಅಂದ್ರೆ ಅವರು ಡ್ರಗ್ ಸೇವಿಸಿರುವಂತದ್ದು ನಿಜವಾಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಡ್ರಗ್ಸ್ ಆರೋಪಿಗಳ ಹೆಸರನ್ನ ಹೇಳಿಲ್ಲ ಸಂದೀಪ್ ಪಾಟೀಲ್ ಅವರು ಕೋರ್ಟ್ ಗೆ ಎಫ್ಎಸ್ಎಲ್ ವರದಿಯನ್ನ ಸಲ್ಲಿಸಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರದಿಯಲ್ಲಿ ರಾಗಿಣಿ ಸಂಜನಾ ಅವರ ಹೆಸರು ಇದೆಯಾ ಅನ್ನೋದಕ್ಕಷ್ಟೇ ಉತ್ತರ ಸಿಗಬೇಕಾಗಿರುವಂತದ್ದು ಏಕೆಂದರೆ ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಈಗ ಅವರ ಒಂದು ಏರ್ ಸ್ಯಾಂಪಲ್ ಅನ್ನು ಕೂಡ ತಗೊಳ್ಳಲಾಗಿತ್ತು ಏರ್ ಸ್ಯಾಂಪಲ್ ತಗೊಂಡಂತ ಸಂದರ್ಭದಲ್ಲಿ ಹೈದರಾಬಾದ್ ಗೆ ಕಳಿಸ್ಕೊಡಲಾಗಿತ್ತು ಈಗ ಆ ಒಂದು ರಿಸಲ್ಟ್ ಬಂದಿದೆಯಲ್ಲ ಅದರಲ್ಲಿ ಅವರ ಹೆಸರು ಇದೆಯಾ ಇಲ್ವಾ ಅನ್ನೋದಂತದ್ದು ಗೊತ್ತಾಗಬೇಕಾಗಿದೆ ಡ್ರಗ್ ಪ್ರಕರಣಗಳು ವರದಿಯಾದಾಗ ಆರೋಪಿತರು ಈ ಡ್ರಗ್ಸ್ ಕೇಸ್ ಅಲ್ಲಿ ಭಾಗಿಯಾಗಿರೋದ ಬಗ್ಗೆ ಸೇವನೆ ಮಾಡಿರೋದ ಬಗ್ಗೆ ದೃಢಪಡಿಸಲು ನಾವು ಆರೋಪಿಗಳ ಬ್ಲಡ್ ಹಾಗೂ ಯೂರಿನ್ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಎಫ್ಎಸ್ಎಲ್ ಗೆ ಕಳಿಸ್ಕೊಡ್ತಾ ಇದೀವಿ ಈ ಬ್ಲಡ್ ಮತ್ತೆ ಯೂರಿನ್ ಸ್ಯಾಂಪಲ್ ಅಲ್ಲಿ ಕಲೆಕ್ಟ್ ಆಗಕ್ಕಿಂತ ಒಂದ ದಿನದ ಹಿಂದೆ ಸೇವನೆ ಮಾಡಿದಾಗ ಮಾತ್ರ ಅದು ಪಾಸಿಟಿವ್ ಬರ್ತಾ ಇತ್ತು ಆದರೆ ಕೆಲವೊಂದು ಪ್ರಕರಣದಲ್ಲಿ ಆರೋಪಿತರು ಅಬ್ಸ್ಕೌಂಡ್ ಆಗಿ ಬಹಳ ದಿನ ನಂತರ ಅರೆಸ್ಟ್ ಆಗುವಂತದ್ರಿಂದ ಇಂತದರಲ್ಲಿ ರಕ್ತದ ಹಾಗೂ ಯೂರಿನ್ ಸ್ಯಾಂಪಲ್ಸ್ ಅನ್ನು ಕಳಿಸ್ಕೊಟ್ರೆ ಅದರಲ್ಲಿ ಸರಿಯಾದ ರಿಪೋರ್ಟ್ ಬರದೇ ಇರುವಂತದ್ದಿತ್ತು ಸೋ ಹಾಗಾಗಿ ಕೆಲವು ಪ್ರಕರಣದಲ್ಲಿ ನಾವು ಈ ಯಾವ ರೀತಿ ಇನ್ನು ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹಿಸಬಹುದು ಅಂತ ನಾವು ನೋಡಿದಾಗ ಕೆಲವು ಸ್ಟಡೀಸ್ ಅಲ್ಲಿ ಈ ಕೂದಲನ್ನ ನಾವು ಕಲೆಕ್ಟ್ ಮಾಡಿ ಕಳಿಸ್ಕೊಟ್ರೆ ಕೂದಲಲ್ಲಿ ಸುಮಾರು 1 ವರ್ಷದ ಮಟ್ಟಿಗೆ ಈ ಹೇರ್ ಈ ಡ್ರಗ್ಸ್ ಸ್ಯಾಂಪಲ್ಸ್ ಅನ್ನು ಅಲ್ಲಿ ನಮಗೆ ಡಿಟೆಕ್ಟ್ ಆಗಬಹುದು ಅಂತ ನಮಗೆ ಕಂಡು ಬಂದಿರೋದ್ರಿಂದ ನಾವು ಕೆಲವು ಪ್ರಕರಣದಲ್ಲಿ ಆರೋಪಿತರ ಹೇರ್ ಸ್ಯಾಂಪಲ್ಸ್ ಅನ್ನು ಸಂಗ್ರಹಿಸಿ ಹೈದರಾಬಾದ್ ಸೆಂಟ್ರಲ್ ಫೋರೆನ್ಸಿಕ್ ಲ್ಯಾಬೋರೇಟರಿ ಕಳಿಸ್ಕೊಟ್ಟಿದ್ವಿ ಮತ್ತೆ ಇದು ಪ್ರಥಮ ಬಾರಿಗೆ ನಾವು ಕರ್ನಾಟಕ ಪೊಲೀಸ್ ಅಲ್ಲಿ ನಾವು ಇದನ್ನು ಉಪಯೋಗ ಮಾಡಿದೀವಿ ಕೆಲವು ವರದಿಗಳು ಬಂದಿದೆ ಅದನ್ನ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ನಾವು ಸಲ್ಲಿಸಿದೀವಿ ಹೋದ ವರ್ಷ ಕೆಲವು ಪ್ರಕರಣದಲ್ಲಿ ಈ ವಿಧಾನವನ್ನ ನಾವು ಅನುಸರಿಸಿ ಕಳಿಸ್ಕೊಟ್ಟಿದ್ದೀವಿ ಇದೇ ರೀತಿ ಇನ್ನು ಏನೇನು ಡ್ರಗ್ಸ್ ಪ್ರಕರಣಗಳು ವರದಿಯಾಗುತ್ತೆ ಇದೇ ರೀತಿ ನಾವು ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ಇದೇ ರೀತಿ ಕೂದಲು ಮಾದರಿಯನ್ನು ನಾವು ಸೆಂಟ್ರಲ್ ಎಫ್ಎಸ್ಎಲ್ ಗೆ ಕಳಿಸ್ಕೊಟ್ಟಿದ್ದೀವಿ ನಾ ಡ್ರಗ್ಸ್ ಕೇಸ್ ರಿಪೋರ್ಟ್ ಕೋರ್ಟ್ ಗೆ ಸಲ್ಲಿಕೆ ಮಾಡಲಾಗಿರುವಂತದ್ದು ಎನ್ಡಿಪಿಎಸ್ ಸೆಕ್ಷನ್ 27 ಬಿ ಅಡಿಯಲ್ಲಿ ಶಿಕ್ಷೆ ಕೊಡುವಂತ ಸಾಧ್ಯತೆ ಇರುತ್ತೆ ರುಜುವಾತಾದಂತ ಸಂದರ್ಭದಲ್ಲಿ ಸಾಬೀತಾದರೂ ಕೂಡ ಅದು ರುಜುವಾತಾದರೂ ಕೂಡ ಇವರು ಡ್ರಗ್ಸ್ ಸೇವಿಸಿರುವಂತದ್ದು ಶಿಕ್ಷೆ ಪ್ರಮಾಣ ಮಾತ್ರ ತೀರಾ ಕಡಿಮೆ ಇದೆ ಇಲ್ಲಿ ಅವರು ಡ್ರಗ್ಸ್ ತಗೊಂಡಿರುವಂತದ್ದು ಸಾಬೀತಾದರೂ ಶಿಕ್ಷೆ ಆ ಒಂದು ಪ್ರಮಾಣ ಮಾತ್ರ ತೀರಾ ಕಡಿಮೆ ಇದೆ ಕೇವಲ 6 ತಿಂಗಳ ಶಿಕ್ಷೆ ಅಥವಾ 10,000 ದಂಡವನ್ನ ಕಟ್ಟಬೇಕಾದಂತ ಸಾಧ್ಯತೆ ಇರುತ್ತೆ ಇಲ್ಲಿ ಒಂದು ಶಿಕ್ಷೆನು ಕೂಡ ಕೊಡಬಹುದು ಮತ್ತೆ ದಂಡ ಎರಡೂ ಕೂಡ ಬಿದ್ರು ಬೀಳಬಹುದು ಡ್ರಗ್ಸ್ ಸಾಗಣೆ ಮಾಡಿದ್ರೆ ಮಾತ್ರ ಹೆಚ್ಚಿನ ಶಿಕ್ಷೆ ಇರುತ್ತೆ ಸೋ ಇಲ್ಲಿ ಡ್ರಗ್ಸ್ ಸಾಗಣೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಏನಾಗಿದೆಯೋ ಗೊತ್ತಿಲ್ಲ ಬಟ್ ಡ್ರಗ್ಸ್ ಸೇವಿಸಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗುತ್ತೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟರು ಎಫ್ಎಸ್ಎಲ್ ವರದಿ ಬಂದಿದೆ ಈಗ ಆಲ್ರೆಡಿ ಕೋರ್ಟ್ಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ರು ರುಜುವಾತಾದಂತ ಸಂದರ್ಭದಲ್ಲಿ ಏನೇನು ಆಗ್ಬೋದು ವಾಟ್ ನೆಕ್ಸ್ಟ್ ಅಂತ ಅನ್ಸುತ್ತೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ
ಎಸ್ ಖಂಡಿತವಾಗಿ ಪೃಥ್ವಿ ಡ್ರಗ್ಸ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ 13 ಜನರ ಒಂದು ಸ್ಯಾಂಪಲ್ ಗಳನ್ನು ಕೂಡ ಅಷ್ಟೇ ಹೈದರಾಬಾದ್ ನಲ್ಲಿ ಇರುವಂತ ಎಫ್ಎಸ್ಎಲ್ ಗೆ ಕಳಿಸಿಕೊಡಲಾಗಿತ್ತು ಆ ಎಫ್ಎಸ್ಎಲ್ ನ ರಿಪೋರ್ಟ್ ಕೂಡ ಅಷ್ಟೇ ಈಗ ಸಿಸಿಬಿ ಅಧಿಕಾರಿಗಳಿಗೆ ಕೈ ಸೇರಿರುವಂತದ್ದು ಆ ಎಫ್ಎಸ್ಎಲ್ ನ ರಿಪೋರ್ಟ್ ನ ಪ್ರಕಾರವಾಗಿ ಕಳಿಸಿರುವಂತ ಎಲ್ಲರದ್ದು ಕೂಡ ಅಷ್ಟೇ ಪಾಸಿಟಿವ್ ಆಗಿದೆ ಅನ್ನುವಂತ ಮಾಹಿತಿ ಈಗಾಗಲೇ ಲಭ್ಯವಾಗ್ತಿದೆ ಒಂದು ವೇಳೆ ಏನಾದರೂ ಎಲ್ಲರದ್ದು ಪಾಸಿಟಿವ್ ಆಗಿರುವಂತ ರಿಪೋರ್ಟ್ ಈಗಾಗಲೇ ಕೋರ್ಟ್ ಗೆ ಕೂಡ ಅಷ್ಟೇ ಸಬ್ಮಿಟ್ ಅನ್ನು ಮಾಡಿದ್ದಾರೆ ಕೋರ್ಟ್ ಗೆ ಸಬ್ಮಿಟ್ ಮಾಡಿ ಇಯರಿಂಗ್ ಬಂದಂತ ಟೈಮ್ ನಲ್ಲಿ ಕೂಡ ಅಷ್ಟೇ 13 ಜನ ಆರೋಪಿಗಳು ಕೂಡ ಅಷ್ಟೇ ಡ್ರಗ್ಸ್ ಅನ್ನು ಸೇವನೆ ಮಾಡಿರುವಂತದ್ದು ಕನ್ಫರ್ಮ್ ಆದಂತ ವೇಳೆಯಲ್ಲಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಅಂದ್ರೆ ಎನ್ಡಿಪಿಎಸ್ ಆಕ್ಟ್ 27/3 ರ ಅಡಿಯಲ್ಲಿ ಅವರಿಗೆ 6 ತಿಂಗಳ ಕಾಲ ಶಿಕ್ಷೆ ಅವಧಿ ಕೂಡ ಅಷ್ಟೇ ಪ್ರಕಟವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಇವರೆಲ್ಲರೂ ಅದರಲ್ಲೂ ಕೂಡ ಅಷ್ಟೇ ಇಬ್ಬರು ನಟಿಯರು ರಾಗಿಣಿ ಮತ್ತು ಸಂಜನಾ ಇಬ್ಬರು ಕೂಡ ಅಷ್ಟೇ ಏನು ನಟಿಯರಾಗಿದ್ದು ಇವರಿಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಜೊತೆಗೆ ಇವರನ್ನು ಕೂಡ ಅಷ್ಟೇ ಒಂದಷ್ಟು ಜನ ಹಿಂಬಾಲಿಸುವಂತ ಸಾಧ್ಯತೆಗಳು ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಟಿಯರಿಗೂ ಕೂಡ ಅಷ್ಟೇ ಶಿಕ್ಷೆಯನ್ನು ಕೊಡುವಂತ ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿರುವಂತದ್ದು ಯಾಕಂದ್ರೆ ಇವರಿಂದ ಇನ್ನಷ್ಟು ಜನ ಹಾಳಾಗಬಾರದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಇವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಅಷ್ಟೇ ಪ್ರಕಟಣೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಒಂದು ವೇಳೆ ಶಿಕ್ಷೆಯ ಬದಲಾಗಿ 10,000 ರೂಪಾಯಿ ದಂಡವನ್ನು ಕೂಡ ಅಷ್ಟೇ ಪ್ರಕಟಿಸುವಂತ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಇಂತಹ ಟೈಮ್ ನಲ್ಲಿ ಇವರು ಕೂಡ ಅಷ್ಟೇ ಇವರ ಪರ ವಕೀಲರ ವಿರುದ್ಧ ವಕೀಲರ ಪರವಾಗಿ ಕೂಡ ಅಷ್ಟೇ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ಕೊಂತಾರೆ ಅಂದ್ರೆ ನಾವು ಅಚಾನಕ್ ಆಗಿ ಅದು ಡ್ರಗ್ಸ್ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಅದನ್ನ ಸೇವನೆ ಮಾಡಿಬಿಟ್ಟಿದ್ವಿ ಅದರ ರಿಪೋರ್ಟ್ ಈಗ ಡ್ರಗ್ಸ್ ಸೇವನೆ ಅಂತ ಬಂದಿದೆ ನಾವು ತಪ್ಪು ಮಾಡಿದ್ವಿ ಇನ್ನು ಮುಂದೆ ಈ ರೀತಿಯಾದಂತ ತಪ್ಪನ್ನ ಮಾಡಲ್ಲ ಅಂತ ಏನಾದರೂ ನ್ಯಾಯಾಧೀಶರ ಬಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಕೇವಲ ದಂಡವನ್ನ ಪಾವತಿ ಮಾಡಿ ಹೋಗುವಂತೆ ಕೂಡ ಅಷ್ಟೇ ನ್ಯಾಯಾಧೀಶ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆಗಳು ಇರುತ್ತೆ ಒಂದು ವೇಳೆ ಏನಾದರೂ ಕೇವಲ ದಂಡವನ್ನ ಪೇ ಮಾಡಿ ಅಂದ್ರೆ ಡ್ರಗ್ಸ್ ನಲ್ಲಿ ಡ್ರಗ್ಸ್ ತಗೊಂಡು ಅದು ಸಾಬೀತಾದಂತ ವೇಳೆ ಕೇವಲ 10,000 ರೂಪಾಯಿ ಮಾತ್ರ ದಂಡದ ಒಂದು ಮೊತ್ತವನ್ನ ಇವರು ಕೋರ್ಟ್ ಗೆ ಕಟ್ಟಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ನ್ಯಾಯಾಧೀಶರು ಇಲ್ಲ ಇದು ಬಹಳ ಗಂಭೀರವಾದಂತ ಪ್ರಕರಣ ಇದರಿಂದ ಸಾಕಷ್ಟು ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇರುವಂತ ಆರೋಪಿಗಳಲ್ಲಿ ಚಿತ್ರ ನಟರು ಕೂಡ ಇರುವಂತ ಒಂದು ಕಾರಣಕ್ಕೋಸ್ಕರ ಜನರಿಗೆ ತಪ್ಪು ಮಾಹಿತಿ ಹೋಗುತ್ತೆ ಅಂತ ಅರ್ಥಂತ ನ್ಯಾಯಾಧೀಶರು ಶಿಕ್ಷೆ ಮತ್ತು ದಂಡ ಎರಡನ್ನೂ ಕೂಡ ವಿಧಿಸುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಜಾಸ್ತಿ ಆಗುತ್ತೆ ಇಲ್ಲಿ ಏನಾದರೂ ಡ್ರಗ್ಸ್ ಅನ್ನು ಮಾತ್ರ ಸೇವನೆ ಮಾಡಿದರೆ ಅಂದ್ರೆ ಶಿಕ್ಷೆ ಪ್ರಮಾಣ ಕೇವಲ 6 ತಿಂಗಳು ಇರುತ್ತೆ ಜೊತೆಗೆ ದಂಡದ ಪ್ರಮಾಣ ಕೇವಲ 10,000 ರೂಪಾಯಿ ಇರುತ್ತೆ ಒಂದು ವೇಳೆ ಏನಾದರೂ ಆರೋಪಿಗಳು ಡ್ರಗ್ಸ್ ಪೆಡ್ಲಿಂಗ್ ಅನ್ನು ಅಂದ್ರೆ ಡ್ರಗ್ಸ್ ಅನ್ನು ಮಾರಾಟ ಮಾಡಿದರೆ ಅನ್ನುವಂತದ್ದು ಏನಾದರೂ ಸಿಸಿಬಿ ಪೊಲೀಸರ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಂತ ವೇಳೆಯಲ್ಲಿ ಅದರ ಶಿಕ್ಷೆ ಪ್ರಮಾಣ ಸಾಕಷ್ಟು ದೊಡ್ಡದಾಗಿರುತ್ತೆ ಯಾಕಂದ್ರೆ ಡ್ರಗ್ಸ್ ಅನ್ನು ಮಾರಾಟ ಮಾಡಿದರೆ ಅನ್ನುವಂತ ಪ್ರಕರಣದಲ್ಲಿ 20 ವರ್ಷದವರೆಗೂ ಕೂಡ ಅಷ್ಟೇ ಯಾವುದೇ ಒಂದು ಆರೋಪಿಗೆ ಶಿಕ್ಷೆಯನ್ನು ಪ್ರಕಟ ಮಾಡುವಂತ ಒಂದು ಆದೇಶಕ್ಕೂ ಅಷ್ಟೇ ಕೋರ್ಟ್ ಮಾಡಬಹುದು ಅದರಲ್ಲೂ ಕೂಡ ಅಷ್ಟೇ ಅದರ ಕ್ವಾಂಟಿಟಿ ಆಧಾರದ ಮೇಲೆ ಒಂದು ವೇಳೆ ಗಾಂಜಾ 20 ಕೆಜಿ ಗಾಂಜಾ ಸಿಕ್ಕಂತ ವೇಳೆಯಲ್ಲಿ ಅದರ ಕ್ವಾಂಟಿಟಿ ಆಧಾರದ ಮೇಲೆ ಕೇವಲ 1 ವರ್ಷ ಬೀಳುತ್ತೆ 20 ಕೆಜಿ ಅಂದ್ರೆ 100 ಕೆಜಿ ಆಸ್ಪಾಸ್ನವರೆಗೂ ಸಿಕ್ಕಂತ ವೇಳೆಯಲ್ಲಿ ಸುಮಾರು 2 ರಿಂದ 5 ವರ್ಷ ಬೀಳುತ್ತೆ ಒಂದು ವೇಳೆ 100 ಕೆಜಿಗೂ ಅಧಿಕವಾಗಿ ಗಾಂಜಾ ಸಿಕ್ಕಂತ ವೇಳೆ ಅದರ ಕ್ವಾಂಟಿಟಿ ಆಧಾರದ ಮೇಲೆ 20 ವರ್ಷದವರೆಗೂ ಕೂಡ ಅಷ್ಟೇ ಶಿಕ್ಷೆ ಪ್ರಮಾಣವಾಗುವಂತ ಸಾಧ್ಯತೆ ಇರುತ್ತೆ ಆದರೆ ಪೊಲೀಸರ ಅಂದ್ರೆ ಸಿಸಿಬಿ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಇವರು ಡ್ರಗ್ಸ್ ಅನ್ನ ಸರಬರಾಜು ಮಾಡುತ್ತಿದ್ರು ಮಾರಾಟ ಮಾಡುತ್ತಿದ್ರು ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಅಂತ ಸ್ಪಷ್ಟವಾದಂತ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ಯಾರೇ ಡ್ರಗ್ಸ್ ಅನ್ನ ಸೇವನೆ ಮಾಡಿದರೆ ಅಂತ ಇವರು ಎಫ್ಎಸ್ಎಲ್ ನ ರಿಪೋರ್ಟ್ ಅನ್ನ ಕೋರ್ಟ್ ಗೆ ಕೊಟ್ಟರೂನು ಅದರ ಶಿಕ್ಷೆಯ ಪ್ರಮಾಣ ಕೇವಲ 6 ತಿಂಗಳಾಗಿರುತ್ತೆ ಒಂದು ವೇಳೆ ಏನಾದರೂ ಕೇವಲ ದಂಡವನ್ನ ಪಾವತಿ ಮಾಡಬೇಕು ಅಂದ್ರೆ ಕೇವಲ 10,000 ರೂಪಾಯಿ ದಂಡವನ್ನ ಕೋರ್ಟ್ ಗೆ ಕಟ್ಟಿಬಿಟ್ಟು ಇವರು ಹೊರಗಡೆ ಬರಬಹುದು ಇಲ್ಲಿ ಈಗಾಗಲೇ ಒಂದು ವೇಳೆ ಶಿಕ್ಷೆ ಪ್ರಕಟವನ್ನ 6 ತಿಂಗಳು ನಿಮ್ಮ ಶಿಕ್ಷೆ ಪ್ರಕಟ ಅಂತ ಕೋರ್ಟ್ ಆದೇಶ ಮಾಡಿದಂತ ವೇಳೆಯಲ್ಲಿ ಈಗಾಗಲೇ ನಟಿಯರು ಸೇರಿದಂತೆ ಒಂದಷ್ಟು ಜನರ ಆರೋಪಿಗಳು ಏನಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಎಲ್ಲರೂ ಕೂಡ ಅಷ್ಟೇ 3 ರಿಂದ 4 ತಿಂಗಳವರೆಗೂ ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಇವರು ಈಗಾಗಲೇ ಜೈಲಿನಲ್ಲಿ ಇದ್ದು ಹೊರಗಡೆ ಬಂದಿದ್ದಾರೆ ಆದರೆ ಇನ್ನು 2 ತಿಂಗಳ ಕಾಲ ಇದ್ರೆ ಅದರ ಶಿಕ್ಷೆ ಪ್ರಮಾಣ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅಂದ್ರೆ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಇನ್ನೊಂದು 2 ತಿಂಗಳ ಕಾಲ ಆ ಒಂದು ಶಿಕ್ಷೆ ಪ್ರಕಟ ಆದ್ರೂನು 2 ತಿಂಗಳು ಅವ್ರು ಜೈಲಲ್ಲಿ ಇದ್ರೆ ಅದನ್ನು ಕೂಡ ಅಷ್ಟೇ ಆ ಪೀರಿಯಡ್ ಅನ್ನು ಕಂಪ್ಲೀಟ್ ಮಾಡಬಹುದು ಒಂದು ವೇಳೆ ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಯಾವುದಾದ್ರು ರೀತಿಯಂತ ತೀರ್ಪು ಕೊಟ್ಟಂತ ವೇಳೆಯಲ್ಲಿ ಒಂದು ರೀತಿಯ ಸಂಕಷ್ಟ ಎದುರಾಗುತ್ತೆ ಹೊರತು ಡ್ರಗ್ಸ್ ಅನ್ನ ಸೇವನೆ ಮಾಡಿದರೆ ಅನ್ನುವಂತಹದ್ದೇ ಆರೋಪ ರುಜುವಾತಾದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಸಂಕಷ್ಟ ನಟಿಯರಿಗಾಗಿರ್ಬೋದು ಅಥವಾ ಈ ಒಂದು ಪ್ರಕರಣದಲ್ಲಿರುವಂತಹ ಆರೋಪಿಗಳಿಗಾಗಿರ್ಬೋದು ಇಲ್ಲ ಅಂತಾನೆ ಹೇಳಬಹುದು ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಾ ಡ್ರಗ್ಸ್ ರಿಪೋರ್ಟ್ ಸಲ್ಲಿಕೆ ಆಗಿದೆ